ಇವತ್ತು ನಾವು ಈ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ. ಇಲ್ಲಿ ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಏನು ಪ್ರೋಗ್ರೆಸ್ ಆಗ್ತದೆ ಇದೆಲ್ಲ ತಿಳ್ಕೊಬೇಕಂದ್ರೆ ತುಂಬ ಸುಲಭ. ಇವಾಗ ಯಾವುದೇ ವಿಷಯಗಳ ಬಗ್ಗೆಯೂ ನಮಗೆ ಬೇಹ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಒಂದು 10-15 ವರ್ಷಗಳ ಹಿಂದೆ ಈ ರೀತಿಯ ಒಂದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿ ನಮಗೆ ಬೇಕಂದರೆ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ತುಂಬ ಸಮಯನ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಬುಕ್ಸ್ಗಳನ್ನ ಓದಿನೋ ಅಥವಾ ನ್ಯೂಸ್ ಪೇಪರ್ಗಳನ್ನ ಓದಿನೋ ಆ ವಿಷಯಗಳನ್ನ ನಾವು ತಿಳ್ಕೊಬೋದಾಗಿತ್ತು. ಬಟ್ ಈಗ ನಮಗೆ ತುಂಬ ಈಸಿಯಾಗಿ ತುಂಬ ವೇಗವಾಗಿ ಆ ವಿಷಯಗಳೆಲ್ಲ ನಮಗೆ ಬೇಕಾದ ವಿಷಯಗಳ ಬಗ್ಗೆ ನಾವು ಬೇಗ ತಿಳ್ಕೊಬೋದು. ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಏನು ಮಾಡ್ತೀರಾ, ಗೂಗಲ್ಗೆ ಹೋಗಿ ಅದನ್ನು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಹಲವಾರು ವೆಬ್ಸೈಟ್ಗಳ ಲಿಂಕ್ಸ್ಗಳು ಬರುತ್ತೆ. ಅದರೊಳಗೆ ನಿಮಗೆ ಯಾವ ಲಿಂಕ್ಸ್ ಬೇಕೋ ಅದನ್ನು ನೀವು ಚೂಸ್ ಮಾಡಿಕೊಂಡು ಅಲ್ಲಿ ನಿಮಗೆ ಬೇಕಾದ ಇನ್ಫಾರ್ಮೇಷನ್ನ ಪಡ್ಕೊಳ್ತೀರಿ. ಬಟ್ ಈ ನಾವು ಹುಡುಕಿದಾಗ ಗೂಗಲಲ್ಲಿ ಮೊದಲು ನಮಗೆ ಸಿಗುವಂಥದ್ದು ವಿಕಿಪೀಡಿಯಾ ಲಿಂಕ್ಸ್. ಸೊ ಮೋಸ್ಟ್ ಆಫ್ ದ ನಾವು ಎಲ್ಲರೂ ಮೊದಲು ಆ ವಿಕಿಪೀಡಿಯಾದಿಂದನೇ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ವಿಕಿಪೀಡಿಯಾ ಬಂದುಬಿಟ್ಟು ಈಗ ನಮಗೆ ಹಲವಾರು ಮಾಹಿತಿಗಳನ್ನ ತುಂಬ ಸುಲಭವಾಗಿ ತುಂಬ ವೇಗವಾಗಿ ನಮಗೆ ನೀಡ್ತಾ ಇದೆ. ಈ ವಿಕಿಪೀಡಿಯಾ ಬಗ್ಗೆ ನಾವು ಯಾವತ್ತಾದ್ರೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವ? ಏನಿದು ವಿಕಿಪೀಡಿಯಾ, ಯಾರು ಇದನ್ನು ಸ್ಟಾರ್ಟ್ ಮಾಡಿದ್ದು, ಹೇಗಿದು ಈ ಪ್ರಪಂಚಕ್ಕೆ ಉಪಯುಕ್ತವಾಗಿದೆ ಅನ್ನೋದನ್ನು ಹಲವಾರು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ವಿಕಿಪೀಡಿಯಾನ ಹುಡ್ಕೊಂಡು ಹೋಗಿದ್ದೀವಿ. ಬಟ್ ವಿಕಿಪೀಡಿಯಾ ಬಗ್ಗೆ ಯಾವತ್ತಾರ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವ? ಆ ಪ್ರಯತ್ನನೇ ಇವತ್ತು ನಾವು ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ. ಸೊ ಈ ವಿಕಿಪೀಡಿಯಾನ ಯಾರು ಸ್ಟಾರ್ಟ್ ಮಾಡಿದ್ರು, ಅವ್ರ ಹೆಸರು ಜಿಮ್ಮಿ ವೇಲ್ಸ್ ಅಂತ. ಪೂರ್ಣ ಹೆಸರು ಬಂದುಬಿಟ್ಟು ಜಿಮ್ಮಿ ಡೊನಾಲ್ಡ್ ವೇಲ್ಸ್. ಅವರು 1966 ಆಗಸ್ಟ್ 7ರಂದು ಅಲಬಾಮಾ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ಜಿಮ್ಮಿ ಅಂತ, ಒಬ್ಬರು ಗ್ರಾಸರಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ತಾಯಿ ಹೆಸರು ಡೋರಿಸ್ ಆ್ಯನ್ ಅಂತ, ಮತ್ತು ಅವರು ಅಜ್ಜಿ ಎರ್ಮ. ಇವರ ಅಜ್ಜಿ ಮತ್ತು ಅವರ ತಾಯಿ ಮನೆಯ ಪಕ್ಕದಲ್ಲೇ ಒಂದು ಸಣ್ಣ ಶಾಲೆಯನ್ನು ನಡೆಸ್ತಾ ಇರ್ತಾರೆ. ಅಂದರೆ ಒಂದೇ ಒಂದು ಕೊಠಡಿ ಇರುವ ಒಂದು ಶಾಲೆಯನ್ನು ನಡೆಸ್ತಾ ಇರ್ತಾರೆ. ಆ ಶಾಲೆಯಲ್ಲೇ ಜಿಮ್ಮಿ ಮತ್ತು ಅವರ ಸಹೋದರರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲಿ ಪಡ್ಕೊಳ್ತಾರೆ. ಜಿಮ್ಮಿಗೆ ಚಿಕ್ಕ ವಯಸ್ಸಿನಿಂದಲೇ ತುಂಬ ಓದಿನ ಮೇಲೆ ತುಂಬ ಆಸಕ್ತಿ. ಅವರು ತುಂಬ ಓದ್ತಾ ಇರ್ತಾರೆ, ಓದೋರು ತುಂಬ ಇಂಟ್ರೆಸ್ಟ್ ಇರುತ್ತೆ. ಒಂದು 3 ವರ್ಷ ವಯಸ್ಸಿದ್ದಾಗ ಜಿಮ್ಮಿಗೆ ಅವರ ತಾಯಿ ಮನೆಯಿಂದ ಮನೆಗೆ ಈ ಪುಸ್ತಕಗಳು ಮಾರೋರು ಬರ್ತಾ ಇದ್ದಾಗ ಅವರು ಒಂದು ಪುಸ್ತಕವನ್ನು ತಗೊಳ್ತಾರೆ. ಅದೇನೆಂದರೆ ವರ್ಲ್ಡ್ ಬುಕ್ ಆಫ್ ಎನ್ಸೈಕ್ಲೋಪೀಡಿಯಾ ಅಂತ. ಆ ಪುಸ್ತಕವನ್ನು ತಗೊಂಡು ಅವರು ಈ ಓದಿನಲ್ಲಿ ತುಂಬ ಆಸಕ್ತಿ ಇದ್ದ ಜಿಮ್ಮಿಗೆ ಅದನ್ನು ಕೊಡ್ತಾರೆ. ಅದು ಎನ್ಸೈಕ್ಲೋಪೀಡಿಯಾ ಅಂದರೆ ನಿಮ್ಗೆ ಗೊತ್ತು, ತುಂಬ ದೊಡ್ಡ ಪುಸ್ತಕ, ಹಲವಾರು ವಿಷಯಗಳು ಅದರೊಳಗಿರುತ್ತೆ. ಆ ಚಿಕ್ಕ ಹುಡುಗ ಅದನ್ನು ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೂ ಅವನಿಗೆ ಎಷ್ಟು ಒಂದು ನಾಲೆಜ್ನ ಹಸಿವಿರುತ್ತಂದರೆ ಆ ಇಡೀ ಪುಸ್ತಕನ ಹಲವಾರು ಬಾರಿ ಓದಿ ಹಲವಾರು ವಿಷಯಗಳನ್ನ ತನ್ನ ಬೆರಳ್ನೋಡಿಯಲ್ಲಿ ಇಟ್ಕೊಂಡಿರ್ತಾನೆ. ಅಂದರೆ ಫಿಂಗರ್ ಟಿಪ್ಸ್ನಲ್ಲಿ ಲಾಡ್ ಆಫ್ ಇನ್ಫಾರ್ಮೇಷನ್. ಇದು ಒಂದು ಜೈವಿಕ ವಿಷಯಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿಷಯಗಳು ಎಲ್ಲ ವಿಷಯಗಳನ್ನ ಅವ್ನು ತಿಳ್ಕೊಂಡಿರ್ತಾನೆ. ಅವ್ನಿಗೆ ಎಷ್ಟು ತಿಳ್ಕೊಂಡವನು ಅದು ಸಾಕಾಗೋದಿಲ್ಲ, ಅವನಿಗೆ ಇನ್ನೂ ಬೇಕು ಇನ್ನೂ ಬೇಕು, ಇನ್ನೂ ಅವನಿಗೆ ಇಷ್ಟನಾ ಇದು ಎನ್ಸೈಕ್ಲೋಪೀಡಿಯಲ್ಲಿ ಇಷ್ಟನ ವಿಷಯ ಇರೋ ಅಂದ್ಬಿಟ್ಟು ಇದಕ್ಕಿಂತ ಜಾಸ್ತಿ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವನು. ಬಟ್ ಆ ಪುಸ್ತಕ ಆದಮೇಲೆ ಅವನಿಗೆ ಎನ್ಸೈಕ್ಲೋಪೀಡಿಯಾದವರು ಮತ್ತೆ ಹೊಸದು ಪ್ರಿಂಟ್ ಮಾಡಿ ಏನಾದ್ರು ಬರುತ್ತೆ ಅಂತ ಅವ್ನು ಯೋಚನೆ ಮಾಡ್ತಾ, ಬಟ್ ಅವ್ರು ಬರೋದಿಲ್ಲ. ಅವರು ಒಂದು ಸ್ಟಿಕ್ಕರ್ಸ್ನ ಕಳಿಸ್ತಾ ಇರ್ತಾರೆ, ಆ ಸ್ಟಿಕ್ಕರ್ಸ್ನ ಆ ಬುಕ್ಕಿಗೆ ಅಂಟಿಸೋದು. ಬಟ್ ಅದು ಅವನಿಗೆ ಬೋರ್ ಆಗಿ ಏನಿದು ಇಷ್ಟನೇ ಇನ್ಫಾರ್ಮೇಷನ್, ಇದಕ್ಕಿಂತ ಹೆಚ್ಚಿಗೆ ನನಗೆ ಇನ್ಫಾರ್ಮೇಷನ್ ಬೇಕು. ತುಂಬ ಅವನಿಗೆ ಒಂದು ಜ್ಞಾನದ ಹಸಿವು ಇರುತ್ತೆ. ಹಾಗೆ ಬೆಳೀತಾ ಇರುತ್ತೆ ಹುಡುಗ. ಅವನು ರ್ಯಾಂಡಮ್ ಸ್ಕೂಲ್ ಅಲ್ಲಿ ಸೇರ್ಕೊಳ್ತಾನೆ. ಅದಾದಮೇಲೆ 1986 ಔಬರ್ನ್ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ಸ್ ಡಿಗ್ರಿ ಪಡ್ಕೊಳ್ತಾರೆ ಜಿಮ್ಮಿ ವೇಲ್ಸ್. ಅದಾದಮೇಲೆ ಅವರು PhD ಅಪ್ಲೈ ಮಾಡ್ತಾರೆ ಯೂನಿವರ್ಸಿಟಿ ಆಫ್ ಅಲಬಾಮಾದಲ್ಲಿ. ಹಾಗೆಯೇ ಇಂಡಿಯಾನ ಯೂನಿವರ್ಸಿಟಿಯಲ್ಲಿ ಒಂದು ಮಾಸ್ಟರ್ಸ್ ಡಿಗ್ರಿ ಅಪ್ಲೈ ಮಾಡ್ತಾರೆ. ಅಂದರೆ 2 ಯೂನಿವರ್ಸಿಟಿಯಲ್ಲೂ ಅವರು ಸೈಮಲ್ಟೇನಿಯಸ್ ಆಗಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಆ ಯೂನಿವರ್ಸಿಟಿ ಆಫ್ ಅಲಬಾಮಾದಲ್ಲಿ ಇದ್ದಾಗ ಇಂಟರ್ನೆಟ್ನ ಪರಿಚಯ ಆಗುತ್ತೆ. ಅದರೊಳಗೆ ಅವ್ರಿಗೆ ತುಂಬ ಆಸಕ್ತಿ ಬರುತ್ತೆ. ಅವಾಗವಾಗ ಫ್ಯಾಂಟಸಿ ಗೇಮ್ಸ್ ಎಲ್ಲ ಆಡ್ತಾ ಇರ್ತಾರೆ. ಸೊ ಅಲ್ಲಿ ಸ್ವಲ್ಪ ಕೋಡಿಂಗ್ನು ಕಲ್ತ್ಕೊಳ್ತಾರೆ. ಸೊ ಅವ್ರಿಗೆ ಇಂಟರ್ನೆಟ್ಟಲ್ಲಿ ತುಂಬ ಆಸಕ್ತಿ ಬರುತ್ತೆ. 1994 ಅವರು PhD ಡ್ರಾಪ್ ಮಾಡಿಬಿಟ್ಟು ಅವ್ರು ಒಂದು ಕೆಲಸಕ್ಕೆ ಸೇರಿಕೊಳ್ತಾರೆ. 1994 ಚಿಕಾಗೋ ಆಪ್ಷನ್ಸ್ ಅಸೋಸಿಯೇಷನ್ ಅನ್ನೋ ಒಂದು ಕಂಪನಿ, ಒಂದು ಫಿನಾನ್ಷಿಯಲ್ ಟ್ರೇಡಿಂಗ್ ಕಂಪನಿ,
ಅದರೊಳಗೆ ಅವರು ಕೆಲಸಕ್ಕೆ ಸೇರ್ಕೊಳ್ತಾರೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಾಗೆ ತಮ್ಮ ಫ್ರೀ ಟೈಮ್ಸ್ನಲ್ಲಿ ಕೋಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. 1995ರಲ್ಲಿ ನೆಟ್ಸ್ಕ್ಯಾಪ್ ಅವರು IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಬರುತ್ತೆ, ಅದರಿಂದ ಇವರು ಇನ್ಸ್ಪೈರ್ ಆಗ್ತಾರೆ. ಸೊ ತಾವು ಏನಾದರೂ ಈ ಇಂಟರ್ನೆಟ್ ಯುಗದಲ್ಲಿ ಏನಾದರೂ ಮಾಡಬೇಕು, ಇಂಟರ್ನೆಟ್ ಎಂಟರ್ಪ್ರನರ್ ಆಗಬೇಕು ಅಂದ್ಬಿಟ್ಟು ಅವರು ಆಸೆ ಪಡ್ತಾರೆ. 1996ರಲ್ಲಿ ಅವರು ಮತ್ತು ಅವರ ಇನ್ನಿಬ್ಬರು ಫ್ರೆಂಡ್ಸ್ ಇಬ್ಬರು ಸೇರಿಕೊಂಡು ಒಂದು ಹೊಸ ಕಂಪನಿ ಸ್ಟಾರ್ಟ್ ಮಾಡಿದ್ರು, ವೆಬ್ಸೈಟ್ ಸ್ಟಾರ್ಟ್ ಮಾಡ್ತಾರೆ, ಬೋಮಿಸ್ ಅಂತ ಅದರ ಹೆಸರು. ಅದು ಒಂದು ಅಡಲ್ಟ್ ಕಂಟೆಂಟ್ ವೆಬ್ಸೈಟ್, ಆ ವೆಬ್ಸೈಟ್ನ ಮಾಡ್ತಾರೆ. ಬಟ್ ಜಿಮ್ಮಿಗೆ ಅದರೊಳಗೆ ಅಷ್ಟೊಂದು ತೃಪ್ತಿ ಇರೋದಿಲ್ಲ, ಸ್ವಲ್ಪ ಕಾಸು ಬರುತ್ತೆ, ಆ ಫಂಡ್ನೆ ಇಟ್ಕೊಂಡು ಅವರು ಏನಾದ್ರು ಸ್ವಲ್ಪ ದೊಡ್ಡದಾಗಿ ಇನ್ನೂ ಏನಾದ್ರು ದೊಡ್ಡದಾಗಿ ಏನಾದರೂ ಮಾಡಬೇಕು, ಈ ಸಮಾಜಕ್ಕೆ ಉಪಯುಕ್ತವಾಗುವಂಥದ್ದು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ತನ್ನ ಬಾಲ್ಯದಲ್ಲಿ ತಾನು ಈ ನಾಲೆಜ್ಗೋಸ್ಕರ ಪಟ್ಟ ಕಷ್ಟಗಳು ಅದನ್ನೆಲ್ಲ ನೆನೆಸ್ಕೊಂಡು ಈ ಜನತೆಗೆ ಈ ಸಮುದಾಯಕ್ಕೆ ಈ ನಾಲೆಡ್ಜ್ ಅನ್ನೋದು ಫ್ರೀಯಾಗಿ ಹೋಗಿ ಸೇರಬೇಕು, ಅಂದರೆ ಅಬಂಡೆಂಟ್ ಆಫ್ ನಾಲೆಡ್ಜ್ ತುಂಬ ವಿಷಯಗಳು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಸಿಗಬೇಕು ಅಂತ ಐಡಿಯಾ ಮಾಡಿ ಅವರು ಒಂದು ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಮಾಡೋದಕ್ಕೆ ಅವರು ಯೋಚನೆ ಮಾಡ್ತಾ ಇದ್ದಾಗ ಅವರ ಒಬ್ಬರು ಫ್ರೆಂಡ್ ಇರ್ತಾರೆ, ಈ ಲ್ಯಾರಿ ಸ್ಯಾಂಜರ್ ಬಂದುಬಿಟ್ಟು ಇವರು ಆನ್ಲೈನಲ್ಲಿ ಹಲವಾರು ಡಿಬೇಟ್ಗಳು ಮಾಡ್ತಾ ಇರ್ತಾರೆ, ಈಸ್ ಎ ಫಿಲಾಸಫಿ ಸ್ಟೂಡೆಂಟು, ಅವರು ಆಬ್ಜೆಕ್ಟಿವಿಸಮ್ ಇದ್ರ ಬಗ್ಗೆ ಎಲ್ಲ ತುಂಬ ಡಿಸ್ಕಸ್ ಮಾಡ್ತಾ ಇರ್ತಾರೆ ಆನ್ಲೈನ್ ಡಿಬೇಟಲ್ಲಿ ಜಿಮ್ಮಿ ಜೊತೆ. ಆಮೇಲೆ ಆಫ್ಲೈನಲ್ಲಿ ಅವರು ಫ್ರೆಂಡ್ ಆಗಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಜಿಮ್ಮಿ ತನ್ನ ಒಂದು ಐಡಿಯಾವನ್ನು ಅವ್ರಿಗೆ ಹೇಳ್ತಾರೆ, ಈ ಥರ ನಾನೊಂದು ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ನೆರವಾಗಬೇಕು ನನಗೆ. ಈಗ ಲ್ಯಾರಿ ಸೆಂಜರ್ ಅದಕ್ಕೆ ಒಪ್ಕೊಂಡು ಈ ಹೊಸ ವೆಬ್ಸೈಟ್ನಲ್ಲಿ ಅವರು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವರು ನ್ಯೂ ಪೀಡಿಯಾ ಅಂತ ಹೆಸರಿಡ್ತಾರೆ. 2000 ಮಾರ್ಚ್ ಅದರಲ್ಲಿ ಅವರು ನ್ಯೂ ಪೀಡಿಯಾ ಅಂತ ತಮ್ಮ ವೆಬ್ಸೈಟ್ನ ಈ ಆನ್ಲೈನ್ ಎನ್ಸೈಕ್ಲೋಪೀಡಿಯಾನ ಲಾಂಚ್ ಮಾಡ್ತಾರೆ. ಅದು ಹೇಗೆ ವರ್ಕ್ ಆಗುತ್ತಂದರೆ, ಇವಾಗ ಯಾವುದೋ ಒಂದು ವಿಷಯ ಇದೆ ಅಂದರೆ ಅದ್ರ ಬಗ್ಗೆ ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಇರೋರು, ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರೋರು ಒಂದು ಆರ್ಟಿಕಲ್ ಬರೆದು ಅದನ್ನ ಸಬ್ಮಿಟ್ ಮಾಡ್ಬೋದು. ಆರ್ಟಿಕಲ್ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಎಕ್ಸ್ಪರ್ಟ್ ಪ್ಯಾನಲ್, ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಆಗಿರೋರು ಹಲವಾರು ವ್ಯಕ್ತಿಗಳು ಒಂದು ಬೋರ್ಡ್, ಅವರು ಆ ಆರ್ಟಿಕಲ್ನ ರಿವ್ಯೂ ಮಾಡಿ ಅದು ಸರಿ ಇದೆ ಅನಿಸಿದ್ರೆ ಅದನ್ನೇ ಪಬ್ಲಿಷ್ ಮಾಡ್ತಾರೆ. ಅಂದರೆ ತುಂಬ ಒಂದು ಕಟ್ಟುನಿಟ್ಟಾದ ಒಂದು ಪ್ರೊಸೀಜರ್ ಇರುತ್ತೆ ಒಂದು ಆರ್ಟಿಕಲ್ನ ಸಬ್ಮಿಟ್ ಮಾಡಬೇಕಂದ್ರೆ. ಸೊ ಇದು ನ್ಯೂಪೀಡಿಯಾದ ಒಂದು ಸ್ಟ್ರಕ್ಚರ್. ಸೊ ನ್ಯೂಪೀಡಿಯಾ ಅದರ ತುಂಬ ಒಂದು ಕಟ್ಟುನಿಟ್ಟಾದ ಒಂದು ಪ್ರೊಸೀಜರಿಂದ ಅಲ್ಲಿಗೆ ಆರ್ಟಿಕಲ್ಸು ಅಷ್ಟಾಗಿ ಬರೋದಿಲ್ಲ. ಅವರು ಸ್ಟಾರ್ಟ್ ಮಾಡಿ 1 ವರ್ಷದಲ್ಲಿ ಒಂದು 24 ಆರ್ಟಿಕಲ್ ಬಂದಿರುತ್ತಷ್ಟೆ. ಸೊ ಜಿಮ್ಮಿ ವೆಲ್ಸ್ ಮತ್ತು ಲ್ಯಾರಿ ಸ್ಯಾಂಜರ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಈ ಒಂದು ವೇಗದಲ್ಲಿ ಹೋದರೆ ನಾವೇನು ಅಂದ್ಕೊಂಡಿದ್ದೀವಿ, ಒಂದು ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಅದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಜಿಮ್ಮಿಗೆ ಅದು ಯಾವಾಗ ಮನಗಾಣ್ತಾರೆ ಅವರು ಅಂದರೆ ಅವರೇ ಒಂದು ಆರ್ಟಿಕಲ್ ಬರೀತಾರೆ. ಏದ್ರ ಬಗ್ಗೆ ಅಂದರೆ ಒಬ್ಬರು ಎಕನಾಮಿಸ್ಟ್ ಇರ್ತಾರೆ, ಅವ್ರಿಗೆ ಆ ನೋಬೆಲ್ ಪ್ರೈಸ್ ಬಂದಿರುತ್ತೆ, ಅವ್ರ ಹತ್ರ ರಾಬರ್ಟ್ ಸಿ ಮರ್ಟನ್ ಅಂತ, ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದು ಒಂದು ಡ್ರಾಫ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನು ಸಬ್ಮಿಟ್ ಮಾಡಬೇಕಂದ್ರೆ ಅವ್ರಿಗೇ ತುಂಬ ನರ್ವಸ್ ಆಗಿರುತ್ತೆ, ಯಾಕಂದರೆ ಅದನ್ನು ಒಬ್ಬರು ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರೋರು ಒಬ್ಬರು ರಿವ್ಯೂ ಮಾಡಬೇಕು. ಸೊ ಇವ್ರಿಗೆ ಸಬ್ಮಿಟ್ ಮಾಡೋಕ್ಕೇ ಭಯ ಆಗುತ್ತೆ. ಆಗ ಅವ್ರು ಅಂದ್ಕೊಳ್ತಾರೆ ನನಗೆ ಇಷ್ಟೊಂದು ತೊಂದರೆ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಅಥವಾ ಎಕ್ಸ್ಪರ್ಟ್ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರೋರು ಅದನ್ನು ಬರೆದು ಸಬ್ಮಿಟ್ ಮಾಡಬೇಕಂದ್ರೆ ಅವ್ರು ಇನಿಷಿಯಲಾಗಿ ಒಂದು ನರ್ವಸ್ನೆಸ್ ಇರುತ್ತೆ, ಅದಕ್ಕೆ ಇಷ್ಟೊಂದು ಆರ್ಟಿಕಲ್ಸ್ ಬರ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಪ್ರೊಸೀಜರ್ನ ನಾವು ಇಷ್ಟೊಂದು ಸ್ಟ್ರಿಕ್ಟಾಗಿ ಇದ್ದರೆ ಇದು ಆರ್ಟಿಕಲ್ಸ್ ಬರೋದು ತುಂಬ ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಹೇಗೆ ಇದನ್ನ ಸಿಂಪಲ್ನಾಗಿ ಮಾಡೋದು, ಅಟ್ ದ ಸೇಮ್ ಟೈಮ್ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಲ್ಯಾರಿ ಸೆಂಜರು ತಮ್ಮ ಮಿತ್ರರೊಂದಿಗೆ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ನ್ಯೂ ಪೀಡಿಯಾ ಪ್ರೋಗ್ರೆಸ್ ತುಂಬ ಸ್ಲೋ ಆಗಿ ಹೋಗ್ತಾ ಇದೆ, ಅಲ್ಲಿ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇಲ್ಲ ಅಂತ ಹೀಗೆ ತಮ್ಮ ಮಿತ್ರರನ್ನೆಲ್ಲ ಮಾತಾಡ್ತಾ ಇದ್ದಾಗ ಅವರು ಬೆನ್ ಕೋವಿಸ್ ಅನ್ನೋ ಒಬ್ಬರು ಫ್ರೆಂಡ್ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ, ನೀವು ವಿಕಿ ಸಾಫ್ಟ್ವೇರ್ನ ಯೂಸ್ ಮಾಡಿ, ಅದು ತುಂಬ ಹೆಲ್ಪ್ಫುಲ್ ಆಗಿದೆ ಇವಾಗ ಬರೋ ವೆಬ್ಸೈಟ್ಸ್ಗೆಲ್ಲ, ಇಟ್ಸ್ ಈಸಿ ಟು ಎಡಿಟ್ ಆ್ಯಂಡ್ ಅಪ್ಲೋಡ್ ದ ಕಂಟೆಂಟ್ ಅಂತ ಅವ್ರಿಗೆ ಒಂದು ಐಡಿಯಾ ಕೊಡ್ತಾರೆ. ಸೊ ಲ್ಯಾರಿ ಸ್ಯಾಂಜರ್ ಬಂದುಬಿಟ್ಟು ಅದನ್ನು ಜಿಮ್ಮಿ ವೆಲ್ಸ್ ಹತ್ರ ಪ್ರಪೋಸ್ ಮಾಡ್ತಾರೆ, ನಾವು ಈ ವಿಕಿ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವು ಟ್ರೈ ಮಾಡಿ ನೋಡೋಣ ಅಂತ. ಸೊ ಜಿಮ್ಮಿ ವೆಲ್ಸ್ ಅದಕ್ಕೆ ಒಪ್ಕೊಳ್ತಾರೆ, ಅವರು ಈ ವಿಕಿ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಒಂದು ಆರ್ಟಿಕಲ್ನ ಬರೆದು ಸಬ್ಮಿಟ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ, ಅದರೊಳಗೆ ಸ್ವಲ್ಪ ರೂಲ್ಸ್ನೆಲ್ಲ ಸ್ವಲ್ಪ ಈಸಿಯಾಗಿ ಸಿಂಪಲ್ಲಾಗಿ ಇಟ್ಕೊಳ್ತಾರೆ. ಅದೇನಾಗುತ್ತಂದರೆ
ಆರ್ಟಿಕಲ್ಸ್ನ ಇಲ್ಲಿ ವಿಕಿಪೀಡಿಯಾದಲ್ಲಿ ಬರೆದು ಸಬ್ಮಿಟ್ ಮಾಡಿದ್ರೆ ಅದನ್ನು ವಿಕಿಪೀಡಿಯಾದವರು ಅದನ್ನು ಎಕ್ಸ್ಪರ್ಟ್ಸ್ ವೆರಿಫೈ ಮಾಡಿ ಅದನ್ನು ಪಬ್ಲಿಷ್ ಮಾಡ್ಬೋದು ಅನ್ನೋ ಥರ ಅವ್ರು ಐಡಿಯಾ ಮಾಡ್ಕೊಂಡಿರ್ತಾರೆ. ಬಟ್ ಈ ವಿಕಿಪೀಡಿಯಾದಲ್ಲಿ ಇದ್ದಂತಹ ಎಕ್ಸ್ಪರ್ಟ್ಸ್ ಎಲ್ಲ ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಯಾಕಂದರೆ ಒಬ್ಬ ಅಮೆಚೂರ್ ಬರ್ದು ಅದನ್ನು ಒಬ್ಬರು ಎಕ್ಸ್ಪರ್ಟ್ಸ್ ರಿವ್ಯೂ ಮಾಡಿ ಅದು ಒಂಥರ ಮಿಕ್ಸಪ್ ಆಗಿಬಿಡುತ್ತೆ ಅಂತ ಭಯದಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಈ ವಿಕಿಪೀಡಿಯಾ ಮತ್ತು ವಿಕಿಪೀಡಿಯಾ ಎರಡೂ ಕಂಬೈನ್ ಮಾಡೋದು ಬೇಡ ಅಂದ್ಬಿಟ್ಟು ವಿಕಿಪೀಡಿಯಾ ಅಂತ ಒಂದು ಹೊಸದಾಗಿ ಮಾಡಿ ಒಂದು 5 ದಿನದಲ್ಲಿ ಒಂದು ಹೊಸ ಡೊಮೈನ್ ತೊಗೊಂಡು ಅದನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ದ ರೆಸ್ಪಾನ್ಸ್ ಈಸ್ ವೆರಿ ಓವರ್ವೆಲ್ಮಿಂಗ್. ಅಂದರೆ ವಿಕಿಪೀಡಿಯಾದಲ್ಲಿ ಬರೀ 24 ಆರ್ಟಿಕಲ್ಸ್ ಬಂದಿರುತ್ತೆ, ಬಟ್ ವಿಕಿಪೀಡಿಯಾದಲ್ಲಿ ಓವರ್ ನೈಟ್ ಅದು ಸಕ್ಸಸ್ ಆಗಿ ಸಾವಿರಾರು ಆರ್ಟಿಕಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಇವರು ರೂಲ್ಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಯಾರು ಬೇಕಾದರೂ ಆರ್ಟಿಕಲ್ನ ಬರಿಬೋದು, ಎಡಿಟ್ ಮಾಡ್ಬೋದು. ರೂಲ್ಸ್ ಎಲ್ಲ ಸಿಂಪಲ್ ಆಗಿರುತ್ತೆ, ಓನ್ಲಿ ಒನ್ ಅಡ್ಮಿನ್ ಹೂ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಮೊದಲಿನ ಥರ ತುಂಬ ಕಟ್ಟುನಿಟ್ಟಾದ ರೂಲ್ಸ್ ಎಲ್ಲ ಇರೋದಿಲ್ಲ. ಸೊ ಅವ್ರಿಗೆ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ, ಅಂದರೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂಥ ಹಲವಾರು ಆರ್ಟಿಕಲ್ಸ್ ಅದರೊಳಗೆ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವ್ರೇನು ಮಾಡ್ತಾರೆ, ಇದ್ರ ಬಗ್ಗೆ ಒಂದು ಇದನ್ನು ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಇದನ್ನು ಒಂದು ನಾನ್ ಪ್ರಾಫಿಟ್ಟಾಗಿ ಅಂದರೆ ಯಾವುದೇ ಹಣ ಇಲ್ಲದೆ ಜನರಿಗೆ ಉಚಿತವಾಗಿ ಇದನ್ನು ನೀಡಬೇಕು ಅನ್ನೋದು ಜಿಮ್ಮಿ ವೆಲ್ಸ್ನ ಒಂದು ಐಡಿಯಾ. ಬಟ್ ಇದಕ್ಕೆ ಸರಿಯಾದ ಸಹಕಾರ ಬೇರೆಯವರಿಂದ ಸಿಗೋದಿಲ್ಲ. ಈ ವಿಕಿಪೀಡಿಯಾ ಅಥವಾ ವಿಕಿಪೀಡಿಯಾಗೆ ಫಂಡಿಂಗ್ ಮಾಡ್ತಾಯಿದ್ದ ಬೋಮಿಸ್ ಅವರೇ ಫಂಡಿಂಗ್ ಮಾಡ್ತಾ ಇರ್ತಾರೆ, ಅವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ, ಹೊರಗಡೆ ಹೊರಟೋಗ್ತಾರೆ. ಲ್ಯಾರಿ ಸ್ಯಾಂಜರ್ ಸಹ ಕಂಪ್ನಿನ ಬಿಟ್ಬಿಟ್ಟು 2002ರಲ್ಲಿ ಅವರು ಹೊರಟೋಗ್ತಾರೆ. ಸೊ ಜಿಮ್ಮಿ ವೆಲ್ಸ್ ಏನು ಮಾಡ್ತಾರೆ, ವಾಲಂಟಿಯರ್ಸ್ನ ಇಟ್ಕೊಂಡು ಅವರು ವಿಕಿಪೀಡಿಯಾ ಕಂಪನಿನ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾನ್ ಪ್ರಾಫಿಟ್ ಅಂದರೆ ಅದರಿಂದ ಅವ್ರಿಗೆ ಯಾವ ಲಾಭವೂ ಬರೋದಿಲ್ಲ. ಬಟ್ ಅವಾಗವಾಗ ಅವರು ಡೊನೇಷನ್ಸ್ನ ತೊಗೊಂಡು ಆ ಡೊನೇಷನ್ಸ್ನಿಂದ ಈ ವಿಕಿಪೀಡಿಯಾ ಕಂಪನಿನ ರನ್ ಮಾಡ್ತಾ ಇದ್ದಾರೆ. ಈಗಲೂ ಅದು ಹಾಗೆ ನಡೀತಾ ಇರೋದು, ಅಂದರೆ ಯಾವಾಗಲೂ ಡೊನೇಷನ್ಸ್ ಕೇಳೋದಿಲ್ಲ ಅವರು. ಇವಾಗ ಒಂದು ಡೊನೇಷನ್ ತೊಗೊಂಡ್ಮೇಲೆ ಆ ಡೊನೇಷನಿಂದ ಕಾಸೆಲ್ಲ ಖರ್ಚಾದಮೇಲೆ ಅವರು ಮತ್ತೆ ಡೊನೇಷನ್ನ ಯಾವಾಗಾದರೂ ಕೇಳ್ತಾರೆ ಅಷ್ಟೆ. ಸೊ ಈ ರೀತಿ ಈಗ ವಿಕಿಪೀಡಿಯಾ ಬಂದುಬಿಟ್ಟು 260 ಭಾಷೆಗಳಲ್ಲಿ ಹಲವಾರು ಕೋಟಿ ಕೋಟಿ ಆರ್ಟಿಕಲ್ಸ್ ಅದರೊಳಗಿದೆ. ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಲವಾರು ಲೇಖನಗಳು ಅಥವಾ ಆರ್ಟಿಕಲ್ಸ್ ಅದರೊಳಗಿದೆ. ಈ ಸಕ್ಸಸ್ಗೆ ದೊಡ್ಡ ಕಾರಣ ಏನು ಅಂದರೆ, ಅದನ್ನು ಉಚಿತವಾಗಿ ಬಿಟ್ಟಿದ್ದು ಮಾತ್ರ ಅಲ್ಲ, ಅದರೊಳಗಿದ್ದ ತುಂಬ ಕಟ್ಟುನಿಟ್ಟಾದ ಪ್ರೊಸೀಜರ್ಸ್ನೆಲ್ಲ ಕಡಿಮೆ ಮಾಡಿದ್ದು ಅವ್ರು ಮಾಡಿದ ಒಂದು ಒಳ್ಳೆಯ ಒಂದು ಪ್ರಯತ್ನ. ಬಟ್ ಅದರೊಳಗೆ ಅಷ್ಟೇ ಕಾಂಟ್ರವರ್ಸೀಸ್ನ ಇದೆ. ವಿಕಿಪೀಡಿಯಾದಲ್ಲಿರೋ ಎಲ್ಲ ಆರ್ಟಿಕಲ್ಲು ಒಂದು ಬಂದುಬಿಟ್ಟು ಕ್ವಾಲಿಟಿ ವೈಸ್ ಮತ್ತು ಅಥೆಂಟಿಕೇಷನ್ ವೈಸ್ ಸರಿ ಇದೆಯಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಕಾಂಟ್ರವರ್ಸಿ ಇದೆ. ಬಟ್ ಮೋಸ್ಟ್ ಆಫ್ ದಿ ಆರ್ಟಿಕಲ್ಸ್ ಎಲ್ಲ ಬಂದುಬಿಟ್ಟು ಕ್ವಾಲಿಫೈಡ್ ಮತ್ತು ವೆರಿಫೈಡ್ ಮತ್ತು ಅಥೆಂಟಿಕೇಟೆಡ್ ಆರ್ಟಿಕಲ್ಸ್ ಆಗೇ ಇದೆ. ಯಾಕಂದರೆ ಅದು ಬಂದುಬಿಟ್ಟು ಇಲ್ಲಿ ವರ್ಕ್ ಮಾಡೋರೆಲ್ಲ ವಾಲಂಟಿಯರ್ಸ್, ಅಲ್ಲಿ ನಿಮಗೆ ದೊಡ್ಡ ಕಂಪ್ನಿಗಳ ಥರ 106 ವಿಕಿಪೀಡಿಯಾದಲ್ಲಿ ವರ್ಕ್ ಮಾಡೋದಿಲ್ಲ, ಎಲ್ಲರೂ ವಾಲಂಟಿಯರ್ಸ್. ಈ ಒಂದು ಸರ್ವರ್ಸ್ ಫಾರ್ ಮ್ಯಾನೇಜ್ಡ್ ಬೈ ದ ವಾಲಂಟಿಯರ್ಸ್, ಎಲ್ಲೋ ಬೇರೆ ಬೇರೆ ದೇಶಗಳಲ್ಲಿರುವಂತಹ ವಾಲಂಟಿಯರ್ಸೇ ಈ ವಿಕಿಪೀಡಿಯಾಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ಬಂದುಬಿಟ್ಟು ಈಗ ವಿಕಿಪೀಡಿಯಾದಲ್ಲಿ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟ ಹಲವಾರು ಲೇಖನಗಳು ಬರ್ತಾ ಇದೆ, ಯಾರು ಬೇಕಾದರೂ ಹೋಗ್ಬೋದು. ನೀವು ರಿಜಿಸ್ಟರ್ ಮಾಡಿ ಆರ್ಟಿಕಲ್ನ ಬರಿಬೋದು, ಇಲ್ಲ ಅನಾನಿಮಸ್ ಆಗಿ ಕೂಡ ಎಡಿಟ್ ಮಾಡ್ಬೋದು. ಬಟ್ ಅದೆಲ್ಲನೂ ಮಾನಿಟರ್ ಮಾಡಿ ಆರ್ಟಿಕಲ್ನೆಲ್ಲ ವೆರಿಫೈ ಮಾಡಿ ಎಡಿಟ್ ಮಾಡಿ, ನೀವು ಯಾವುದೋ ಒಂದು ಆರ್ಟಿಕಲ್ನ ಹಾಕಿದ ತಕ್ಷಣ ಅದು ತಪ್ಪಿದ್ದರೆ ಅದನ್ನು ಬೇರೆಯವ್ರು ಎಡಿಟ್ ಮಾಡಿ, ಅಥವಾ ಯಾವ ಕೆಲವೊಂದು ಆರ್ಟಿಕಲ್ನ ಲಾಕ್ ಮಾಡಿರ್ತಾರೆ, ನೀವು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಥರ ವಿಷಯಗಳೆಲ್ಲ ಇದೆ. ಆದ್ರೂ ವಿಕಿಪೀಡಿಯಾ ಈಸ್ ದ ಮೋಸ್ಟ್ ಯೂಸ್ಡ್ ವೆಬ್ಸೈಟ್, ಒನ್ ಆಫ್ ದ ಮೋಸ್ಟ್ ಯೂಸ್ಡ್ ವೆಬ್ಸೈಟ್. ಇವಾಗ ಟಾಪ್ 10ನಲ್ಲಿದೆ, 5th ಅಥವಾ 7th ಆಗಾಗ ಅದು ಚೇಂಜ್ ಆಗ್ತಾ ಇರುತ್ತೆ ಆ ರೇಟಿಂಗು. ಸೊ ಇಷ್ಟೊಂದು ಒಂದು ವ್ಯಾಸ್ಟ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಜನರಿಗೆ ಉಚಿತವಾಗಿ ದೊರೆಯುವಂಥ ಕನಸನ್ನು ಕಂಡಂಥ ಜಿಮ್ಮಿ ವೆಲ್ಸ್ರ ಕನಸು ಈಗ ನನಸಾಗಿದೆ. ಅವರ ಒಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಟು ದಿಸ್ ಸೊಸೈಟಿ. ಅವ್ರು ಮನಸ್ಸು ಮಾಡಿದರೆ ಅದನ್ನು ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ಮಾಡ್ಕೊಬೋದಾಗಿತ್ತು. ಬಟ್ ಪ್ರಾಫಿಟಬಲ್ ಆಗಿ ಮಾಡ್ಕೊಂಡಿದ್ದಿದ್ರೆ ಅವರಿಗೆ ಈಗ ಆ ಕಂಪನಿಯ ವ್ಯಾಲ್ಯೂಯೇಷನ್ ಏನಿದೆ, ಸುಮಾರು $5 billion ಅಂದರೆ ನಮ್ಮ ಹಣದಲ್ಲಿ 32,000 crore. ಸೊ ದಟ್ ಈಸ್ ಅ ಕೈಂಡ್ ಆಫ್ ಅಮೌಂಟ್. ಅದನ್ನು ಅವರು ತ್ಯಜಿಸಿ ಈ ಜನರಿಗೆ ಉಚಿತವಾಗಿ ಮಾಹಿತಿಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ, ಅವರ ಚೈಲ್ಡ್ಹುಡ್ ಡ್ರೀಮ್ಸ್ ಏನಿದೆ, ತನಗೆ ಜ್ಞಾನ
ಅದಕ್ಕೋಸ್ಕರ ಅವರು ಹೋರಾಡಿದ್ದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಜನರುಗಳಿಗೆ ಮತ್ತು ಯಾರಿಗೆ ಆ ಒಂದು ಜ್ಞಾನದ ಒಂದು ಹಸಿವಿದೆಯೋ ಅವರಿಗೆ ತುಂಬ ಈಸಿಯಾಗಿ ಅದು ಸಿಗಲಿ ಅನ್ನೋದಕ್ಕೋಸ್ಕರ ಅವರು ಇಷ್ಟು ಕಷ್ಟಪಟ್ಟು ಇದನ್ನು ಮಾಡಿದ್ದಾರೆ. ಮತ್ತು ಈಗ ಜಿಮ್ಮಿ ವೆಲ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು 2003 ವಿಕಿಮೀಡಿಯಾ ಫೌಂಡೇಶನ್ WMF ಅದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ 2004 ವಿಕಿಯಾ ಅಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮಾಡ್ತಾರೆ. ಸೊ ಅವರು ಹೀಗೆ ಹಲವಾರು ಪ್ರಯತ್ನಗಳನ್ನ ಮಾಡ್ತಾನೆ ಬಂದಿದ್ದಾರೆ ಇಲ್ಲಿವರೆಗೂ. 2014 ಗೂಗಲ್ ಬಂದುಬಿಟ್ಟು ಅವರ ಒಂದು 7 ಮೆಂಬರ್ಸ್ ಬೋರ್ಡ್ ಪ್ರೈವಸಿ ಬಗ್ಗೆ ನೋಡ್ಕೊಳ್ಳೋ 7 ಮೆಂಬರ್ ಬೋರ್ಡ್ಸಲ್ಲಿ ಜಿಮ್ಮಿ ವೇಸನ್ನು ಸಹ ಅದರೊಳಗೆ ಒಬ್ಬ ಮೆಂಬರ್ ಆಗಿ ಮಾಡಿತ್ತು. ಈಗ 2017 ಜಿಮ್ಮಿ ವೆಲ್ಸ್ ಅವರು ವಿಕಿ ಟ್ರಿಬ್ಯೂನ್ ಅನ್ನೋ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬಂದುಬಿಟ್ಟು ಈ ನ್ಯೂಸ್ ಬಗ್ಗೆ, ಅಂದರೆ ವಿಕಿ ಟ್ರಿಬ್ಯೂನ್ ಅನ್ನೋದು ಒಂದು ನ್ಯೂಸ್ ಪೋರ್ಟಲ್. ಅಂದರೆ ಅದರ ಉದ್ದೇಶ ಏನು ಅಂದರೆ, ಈ ತುಂಬ ಫೇಕ್ ನ್ಯೂಸು ಎಲ್ಲ, ಒರಿಜಿನಲ್ ನ್ಯೂಸ್ ಯಾವುದು ಫೇಕ್ ನ್ಯೂಸ್ ಯಾವುದು ಗೊತ್ತಾಗದ ಥರ ಮಿಕ್ಸ್ ಆಗಿಬಿಡ್ತಾ ಇದೆ ಈಗ. ಸೊ ಅದನ್ನು ಫೇಕ್ ನ್ಯೂಸ್ನ ಆದಷ್ಟು ತಡೆಯೋಕ್ಕೋಸ್ಕರ ಇವರು ವಿಕಿ ಟ್ರಿಬ್ಯೂನ್ ಅನ್ನೋ ಹೊಸ ಪೋರ್ಟಲ್ನ ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಒಂದು ಪ್ರಾಫಿಟಬಲ್ ವೆಂಚರ್, ಅಂದರೆ ಇಟ್ಸ್ ನಾಟ್ ನಾನ್ ಪ್ರಾಫಿಟಬಲ್ ಅಲ್ಲ ಇದು. ಸೊ ಅವರು ವಿಕಿ ಟ್ರಿಬ್ಯೂನ್ ಬಗ್ಗೆ ಹೇಳ್ತಾ, ದಿಸ್ ಈಸ್ ನ್ಯೂಸ್ ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಅಂತ ಹೇಳಿದ್ದಾರೆ. ಈಗ ತಾನೇ ಜಸ್ಟ್ ಒಂದು ಅಕ್ಟೋಬರಲ್ಲಿ ಅದು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದೆ ವಿಕಿ ಟ್ರಿಬ್ಯೂನ್. ಸೊ ಈ ವಿಕಿಪೀಡಿಯಾ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದ್ವಿ. ಅದರ ಫೌಂಡರ್ ಜಿಮ್ಮಿ ವೆಲ್ಸ್ ಮತ್ತು ಅವ್ರಿಗೆ ಸಹಾಯ ಮಾಡಿದಂಥ ಲ್ಯಾರಿ ಸ್ಯಾಂಜರ್ ಅವ್ರ ಬಗ್ಗೆ. ಸೊ ಜಿಮ್ಮಿ ವೆಲ್ಸ್ ಅವರ ಕೊಡುಗೆ ಬಂದುಬಿಟ್ಟು ಒಂದು ದೊಡ್ಡ ಕೊಡುಗೆ. ಹೇಗೆ ನಾವು ಇಂಟರ್ನೆಟ್ನ ನಮಗೆ ಟಿಮ್ ಬರ್ನರ್ಸ್ಲಿ ಅವರು ಯಾವುದೇ ಒಂದು ಹಣಕಾಸಿನ ಒಂದು ಆಸೆ ಇಲ್ಲದೆ ಒಂದು ಫ್ರೀಯಾಗಿ ನಮಗೆ ಕೊಟ್ಟಿದ್ದಾರೋ, ಆ ರೀತಿ ಜಿಮ್ಮಿ ವೆಲ್ಸ್ ಅವರು ಸಹ ಈ ಮಾನವ ಕುಲಕ್ಕೆ ಒಂದು ದೊಡ್ಡ ಸಹಕಾರ ಮಾಡಿದ್ದಾರೆ. ಇಂತಹ ಹಲವಾರು ಮಾಹಿತಿ ತಂತ್ರಜ್ಞಾನದಲ್ಲಿ ಹಲವಾರು ಜನ ಇದನ್ನು ಓಪನ್ ಸೋರ್ಸ್ ಅದರೊಳಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. PHP ಆಗಿರ್ಬೋದು, ಅಪಾಚೆ ಸರ್ವರ್ ಆಗಿರ್ಬೋದು, ಲೈನೆಕ್ಸ್ ಆಗಿರ್ಬೋದು, ಇದೆಲ್ಲ ಇಲ್ಲದೇ ಇದ್ದಿದ್ದರೆ ನಮಗೆ ಈಗ ಏನೇನು ಕಂಪನೀಸು ಅಥವಾ ಏನೇನು ಹೊಸ ಹೊಸ ವೆಂಚರ್ಸ್ ಎಲ್ಲ ಬರ್ತಾ ಇದೆ ಅದೆಲ್ಲ ಇಷ್ಟೊಂದು ಸುಲಭವಾಗಿ ಇಷ್ಟೊಂದು ಈಸಿಯಾಗಿ ಅವರ ಹೊಸಬ್ರು ಅಥವಾ ದೊಡ್ಡ ಸಣ್ಣ ಸಣ್ಣ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿ ಆಗೋದಕ್ಕೆ ಚಾನ್ಸಸ್ ಇರ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಈ ಓಪನ್ ಸೋರ್ಸ್ ಕಮ್ಯುನಿಟಿ ಏನಿದೆ ಅದು ತುಂಬ ಈ ಮಾಹಿತಿ ತಂತ್ರಜ್ಞಾನದ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಈ ದ ನ್ಯೂ ವರ್ಲ್ಡ್ ಈ ಒಂದು ಹೊಸ ಒಂದು ಪ್ರಪಂಚಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಜಿಮ್ಮಿ ವೆಲ್ಸ್ ಅಂತವರು ಯಾವುದೇ ಒಂದು ಹಣಕಾಸಿನ ಬಗ್ಗೆ ಚಿಂತೆ ಮಾಡಿದೆ, ಈ ಮನುಕುಲಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂತ ಮಾಡಿದ ಪ್ರಯತ್ನಗಳು, ಈ ಥರದ ಪ್ರಯತ್ನಗಳಿಗೆ ನಾವು ಸದಾ ಅವ್ರನ್ನ ನೆನೆಸ್ಕೊಬೇಕು ಮತ್ತು ನಮ್ಮ ಕೈಯಲ್ಲಾದ ಪ್ರೋತ್ಸಾಹವನ್ನು ಮಾಡಬೇಕು. ಇನ್ನೊಂದು ವಿಚಾರ ಏನು ಅಂತ, ಇದರೊಳಗೆ ವಿಕಿಪೀಡಿಯಾದಲ್ಲಿ 260 ಲ್ಯಾಂಗ್ವೇಜಸ್ಗಳ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಕಲ್ಸ್ ಇದೆ. ಇಂಗ್ಲೀಷ್ ಆರ್ಟಿಕಲ್ಸ್ ತುಂಬ ಇದೆ, ನೆಕ್ಸ್ಟು ಜರ್ಮನ್, ಇಟಾಲಿಯನ್, ಫಿಲಿಪೈನ್ಸ್ ಒಂದು ಅಚ್ಚರಿಯಲ್ಲಿ ಇರೋ 2 ಕೋಟಿ ಜನದಲ್ಲಿ ಫಿಲಿಪೈನ್ಸ್ನ ಆರ್ಟಿಕಲ್ಸ್ ಒಂದು 14% ಆಫ್ ಆರ್ಟಿಕಲ್ಸ್ ಅದರೊಳಗಿದೆ. ನಮ್ಮ ಭಾರತದಲ್ಲಿ ಇಷ್ಟೊಂದು ಲ್ಯಾಂಗ್ವೇಜಸ್ ಇದೆ, ಬಟ್ ಅದರೊಳಗೆ ಅಷ್ಟೊಂದು ವಿಕಿಪೀಡಿಯಾದಲ್ಲಿ ನಮ್ಮ ಲ್ಯಾಂಗ್ವೇಜಸ್ನ ಆರ್ಟಿಕಲ್ಸ್ ಅಷ್ಟೊಂದಿಲ್ಲ. ಈಗ ನೀವು ಭಾರತದಲ್ಲಿ ನೋಡಿದ್ರೆ 100,000 ಅಧಿಕವಾಗಿ ಇರೋ ಆರ್ಟಿಕಲ್ಸ್ ಇರೋದು ಅಂದರೆ 2 ಲ್ಯಾಂಗ್ವೇಜಸ್, ಹಿಂದಿ ಮತ್ತು ತಮಿಳ್. ಈಗ ಕನ್ನಡದಲ್ಲಿ ಮತ್ತು ಇತರ ಲ್ಯಾಂಗ್ವೇಜಸ್ಗಳನ್ನು ಆರ್ಟಿಕಲ್ಸ್ ತುಂಬ ಬರಬೇಕು. ಅದಕ್ಕೋಸ್ಕರ ನಾವು ಎಲ್ಲರೂ ಆದಷ್ಟು ಪ್ರಯತ್ನ ಮಾಡಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಆ ಕ್ಷೇತ್ರದಲ್ಲಿರೋ ಎಕ್ಸ್ಪರ್ಟ್ಸು ಸ್ವಲ್ಪ ಕನ್ನಡದಲ್ಲಿ ಅದರೊಳಗೆ ಆರ್ಟಿಕಲ್ಸ್ನ ಬರೆದು ಅಪ್ಲೋಡ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಜಿಮ್ಮಿ ವೆಲ್ಸ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ವಿಕಿಪೀಡಿಯಾದ ಫೌಂಡರ್ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ಈ ಒಂದು ಹೊಸ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆ. ಆ ಜಿಮ್ಮಿ ವೆಲ್ಸ್ನವ್ರಿಗೆ ಧನ್ಯವಾದಗಳನ್ನು ಇಡ್ತಾ ಮತ್ತೆ ನಾವು ಇದೇ ಥರ ಒಂದು ಕಂಪನಿ ಬಗ್ಗೆ ಸ್ಟಾರ್ಟಪ್ ಬಗ್ಗೆ ಮಾತಾಡೋಣ. ನಮಸ್ಕಾರ.